ಸಮಾರಂಭದ ಈ ನೃತ್ಯ ಮತ್ತು ಹಿಂದಿನ ಈವರೆಗೆ ನಡೆದಂಥ ಸಮಾರಂಭದ ಕಾರ್ಯಕ್ರಮಗಳನ್ನೆಲ್ಲ ನೋಡಿ ನಾವು ಮೈಮರ್ತು ಕೂತ್ಬಿಟ್ಟಿದ್ದೀವಿ. ಯಾಕೆ ಕೇಳ್ತಂದ್ರೆ ಇನ್ನೂ ಯಾವಾಗಲೂ ಬರುತ್ತೆ, ಇದನ್ನೆಲ್ಲ ನೋಡ್ತಾ ಕೂತಿರೋಣ ಅಂತ ಕೂತ್ಬಿಟ್ಟಿದ್ದೀವಿ. ಬಟ್ ಈ ಕರೆದಿದ್ದಾರೆ ಇಂಥ ಸಂದರ್ಭದಲ್ಲಿ, ನಿಜ ಹೇಳ್ತೇನೆ, ಈ ರಸ ಸಂಜೆಯ ಈ ಕಾರ್ಯಕ್ರಮ ನನ್ನನ್ನು ಬೆರಗುಗೊಳಿಸಿದೆ ಅಂತ ಮಾತ್ರ ಹೇಳಬಲ್ಲೆ. ಎಷ್ಟರ ಮಟ್ಟಿಗೆ ಬೆರಗುಗೊಳಿಸಿದೆ ಮತ್ತು ನಮ್ಮಲ್ಲಿರ್ತಕ್ಕಂತಹ ಈ ಟ್ಯಾಲೆಂಟ್, ಈ ಪ್ರತಿಭೆ ಇದೆಯಲ್ಲ, ಈ ಪ್ರತಿಭೆಯನ್ನು ಹೊರತೆಗೆಯುವುದರಲ್ಲಿ ಇರ್ತಕ್ಕಂಥ ಒಂದು ಪ್ರಯತ್ನ ಮತ್ತು ಮನಸ್ಸು, ಇವುಗಳನ್ನು ನೋಡಿದಾಗ ಇದು ನಮ್ಮ ಈ ಭಾಗ ಒಂದು ಏನೋ ಸುಕೃತ ಪುಣ್ಯ ಮಾಡಿದೆ ಅಂಥೇಳಿ ನಾನು ಅಂದ್ಕೊಳ್ತೇನೆ. ಈ ಪುಣ್ಯಕ್ಕೆ ಕಾರಣರಾದವರು ಯಾರು ಅಂತೇಳಿ ತಂದರೆ ನನ್ನ ತರುಣ ಮಿತ್ರ ಸತೀಶ್ ಜಾರಕಿಹೊಳಿ. ಈ ರಾಜಕಾರಣಿಗಳಲ್ಲಿ ಎರಡು ರೀತಿಯಲ್ಲಿ ರಾಜಕಾರಣಿಗಳಿರ್ತಾರೆ. ಒಬ್ಬರು ಪೊಲಿಟಿಷಿಯನ್ ಅಂದರೆ ಬರೇ ರಾಜಕಾರಣಿಗಳು. ಈ ಪೊಲಿಟಿಷಿಯನ್ ಏನು ಮಾಡ್ತಾನೆ ಅಂತೇಳಿ ತಂದರೆ ತನ್ನ ಜನಗಳ ತಾತ್ಪೂರ್ತಿಕ ಅಗತ್ಯಗಳನ್ನು, ಸದ್ಯಕ್ಕಿರ್ತಕ್ಕಂಥ ಅಗತ್ಯಗಳನ್ನು ಪೂರೈಸ್ತಾನೆ. ಪೂರೈಸೋದಕ್ಕಿಂತ ಅವ್ರೇನು ಮಾಡ್ತಾರೆ ಅಂತೇಳಿ ಅಂತಂದ್ರೆ ಮೊದಲು ನೀವು ಬಾಯಾರೋ ಹಾಗೆ ಮಾಡ್ತಾರೆ, ನಿಮ್ಮನ್ನು ಮರಳುಗಾಡಿಗೆ ಕರ್ಕೊಂಡು ಹೋಗ್ತಾರೆ. ಮರಳುಗಾಡಿಗೆ ಕರೆದುಕೊಂಡು ಹೋಗಿ ನಿಮಗೆ ಬಾಯಾರಿಕೆ ಆಗೋ ಹಾಗೆ ಮಾಡ್ತಾರೆ. ಬಾಯಾರಿಕೆ ಆಗೋ ಹಾಗೆ ಮಾಡಿದ ಮೇಲೆ ಅವರೇ ನೀರು ತಂದಿರ್ತಾರೆ, ಕೊಡ್ತಾರೆ. ಇದು ರಾಜಕಾರಣಿಯ ಗತಿ. ಇದರಲ್ಲಿ ಸ್ಟೇಟ್ಸ್ಮನ್ ಅಂತ ಒಬ್ಬರು ಇರ್ತಾರೆ. ಸ್ಟೇಟ್ಸ್ಮನ್ ಅಂತ ಹೇಳಿತಂದರೆ ಮುತ್ಸದ್ದಿ, ನಾಳಿನ ಭಾರತ, ಮುಂದಿನ ಭಾರತ, ಮುಂದಿನ ಕರ್ನಾಟಕ ಹೇಗಿರಬೇಕು, ಮುಂದಿನ ಕರ್ನಾಟಕದ ಪ್ರಜೆಗಳಾದಂತಹ ವಿದ್ಯಾರ್ಥಿಗಳು ಏನನ್ನು ಕಲಿಬೇಕು ಮತ್ತು ಯಾವ ರೀತಿಯಲ್ಲಿ ಅವರು ಬೆಳಿಬೇಕು, ಅವರ ಮನಸ್ಸುಗಳನ್ನು ಯಾವ ರೀತಿಯಲ್ಲಿ ಬೆಳೆಸ್ಕೊಳ್ಬೇಕು ಅನ್ನೋದನ್ನು ಅವನು ಮುಂದಿನ ಭಾರತವನ್ನು, ನಾಳಿನ ಭಾರತವನ್ನು, ನಾಳಿನ ಕರ್ನಾಟಕವನ್ನು ಇಮ್ಯಾಜಿನ್ ಮಾಡ್ತಾನೆ ಅಥವಾ ಕಲ್ಪಿಸ್ಕೊಳ್ತಾನೆ ಯಾರು ಅಂತ ಕೇಳ್ತಂದರೆ ಮುತ್ಸದ್ದಿ ಆದವರು. ಜಾರಕಿಹೊಳಿ ಅಂಥ ಸತೀಶ್ ಜಾರಕಿಹೊಳಿ ಅಂಥ ಮುತ್ಸದ್ದಿ. ಬಹುಶಃ ಈ ನಾಡು ಕಂಡಿರ್ತಕ್ಕಂಥ ತರುಣನರಾದಂತಹ ಮತ್ತು ಈ ಬಗೆಯ ದೃಷ್ಟಿಕೋನವುಳ್ಳಂತಹ ಬಹುದೊಡ್ಡ ಮುತ್ಸದ್ದಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂತೇಳಿತಂದರೆ ವಿದ್ಯಾರ್ಥಿಗಳ ಸಮೂಹವನ್ನು ತನ್ನ ಎದುರಿಗಿಟ್ಟುಕೊಂಡು ಎಷ್ಟು ವರ್ಷಕ್ಕೆ 50 ಲಕ್ಷದಷ್ಟು ಅವರಿಗೆ ಅವರಿಗೆ ಪ್ರೈಜ್ಗಳನ್ನು, ಪ್ರಶಸ್ತಿಗಳನ್ನು, ಬಹುಮಾನಗಳನ್ನು ನೀಡಿ ಆ ಜನಗಳನ್ನು ಬೆಳೆಸ್ತಾ ಇದ್ದಾರೆ, ಆ ಮಕ್ಕಳನ್ನು ಬೆಳೆಸ್ತಾ ಇದ್ದಾರೆ. ಅವರ ಈ ಕಾರ್ಯಕ್ರಮಗಳನ್ನೆಲ್ಲ ನೋಡಿ ನನಗೆ ಭಾರಿ ಆಶ್ಚರ್ಯವಾಯಿತು ಮತ್ತು ಬೆರಗಾಯಿತು, ಬಹಳ ಸಂತೋಷವಾಯಿತು. ಯಾಕೆಂತೇಳಿತಂದರೆ ಈಗ ನನ್ನ ಮಿತ್ರ ನಾವರಿಗೆ ಒಂದು ಲೇಖನ ಬರೆದಿದ್ದಾರೆ. ಇದು ಜಾಗತೀಕರಣವನ್ನು ಎದುರುಗೊಳ್ಳತಕ್ಕಂಥ ಒಂದು ವಿಚಿತ್ರವಾದಂಥ ಮತ್ತು ಸಬಲವಾದಂಥ ಒಂದು ರೀತಿ ಇದು. ಜಾಗತೀಕರಣ ಬಂದುಬಿಟ್ಟಿದೆ, ನಾವು ಅದನ್ನು ಏನು ಮಾಡಲಿಕ್ಕಾಗೋದು, ಈಗ ಮೊಬೈಲ್ ತೆಗೆದೊಗಿಲಿಕ್ಕಾಗುತ್ತೆ ನಾವು, ಇದು ಅಮೇರಿಕಾದ್ದು, ನಾವು ಇದನ್ನು ಉಪಯೋಗಿಸ್ಲಿಕ್ಕಾಗೋದಿಲ್ಲ ಅಂತೇಳಿ ಅನ್ಲಿಕ್ಕಾಗೋದಿಲ್ಲ. ಮೊಬೈಲ್ ನಮ್ಮಲ್ಲಿ ಬಂದಿದೆ, ಅದರ ಪ್ರಯೋಜನವನ್ನು ಪಡಿತಾ ಇದ್ದೇವೆ. ಅದೇ ರೀತಿಯಲ್ಲಿ ಜಾಗತೀಕರಣವೂ ಬಂದಿದೆ, ಮೊಬೈಲ್ ಜೊತೆ ಜೊತೆಗೇ ಬಂದಿದೆ. ಆದ್ದರಿಂದ ಬಂದಿರತಕ್ಕಂಥ ಜಾಗತೀಕರಣವನ್ನು ನಾವೇನು ಮಾಡಲಿಕ್ಕಾಗೋದಿಲ್ಲ. ಆದರೆ ಜಾಗತೀಕರಣವನ್ನು ಹೇಗೆ ಎದುರಿಸಬೇಕು, ನಮ್ಮ ಮಕ್ಕಳು ಬರೇ ತಾಲೂಕು ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಖ್ಯಾತರಾದರೆ ಸಾಲದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸವಾಲುಗಳನ್ನು, ಕಲಾ ಸವಾಲುಗಳನ್ನು, ಬದುಕಿನ ಸವಾಲುಗಳನ್ನು, ರೈತರ ಸವಾಲುಗಳನ್ನು ಹೇಗೆ ಎದುರಿಸಬೇಕು ಅನ್ನೋದರ ಬಗೆಗೆ ಒಂದು ಪೂರ್ವ ತಯಾರಿ ಎಂಬಂತೆ ಈಗಿನಿಂದಲೇ ಅವರನ್ನು ತಯಾರು ಮಾಡುವುದರ ಮೂಲಕ ಒಂದು ಹೊಸ ಜನಾಂಗವನ್ನು ಸತೀಶ್ ತಯಾರು ಮಾಡ್ತಿದ್ದಾರೆ. ಅವರಿಗೆ ಇಡೀ ನಾಡಿನ ಪರವಾಗಿ, ಇಡೀ ದೇಶದ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಹೇಳ್ತೇನೆ. ಇದು ಸತೀಶ್ ಎಲ್ಲೋ ಇಲ್ಲಿ ನಿಮ್ಮ ಮಧ್ಯದಲ್ಲಿರಬಹುದು ಅಂತ ಅವರ ಮುಂದೆ ಹೇಳ್ತಕ್ಕಂಥ ಮಾತಲ್ಲ, ಎಲ್ಲಾದರೂ ಕೂಡ ಯಾರಾದರೂ ಕೂಡ ಹೇಳಲೇಬೇಕಾದಂಥ ಮಾತು. ತಾಲೂಕು ಮಟ್ಟದ ಈ ಸ್ಪರ್ಧೆಗಳನ್ನೆಲ್ಲ ಬರುವ ವರ್ಷದಿಂದ ಜಿಲ್ಲಾ ಮಟ್ಟದವರೆಗೆ ವ್ಯಾಪಿಸಲಿದ್ದಾರೆ ಅಂತೇಳಿ ಸುದ್ದಿ ಕೇಳಿದೆ ನಾನು. ಆಮೇಲೆ ತಮ್ಮ ಶೈಕ್ಷಣಿಕ ಚಟುವಟಿಕೆಗಳನ್ನು ಇನ್ನೂ ವಿಸ್ತರಿಸಲಿದ್ದಾರೆ ಅಂತೇಳಿ ಕೇಳಿದೆ ನಾನು. ಹಾಗೇ ರೈತರ ಸಮಸ್ಯೆಗಳಿಗೆ ಯಾವ ರೀತಿಯಲ್ಲಿ ಸ್ಪಂದಿಸಬೇಕು ಅನ್ನೋದನ್ನು ನೋಡಿ, ಅವರು ರೈತರಿಗೆ ಮಾಡ್ತಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನೋಡಿ ನನಗೆ ಎಷ್ಟು ಆಶ್ಚರ್ಯವಾಯಿತು ಅಂತೇಳಿ ತಂದರೆ, ಒಂದು ಸರ್ಕಾರ ಕೂಡ ಈ ರೀತಿಯಲ್ಲಿ ಮುಂದುವರಣೆಯನ್ನು ತಾಳಲಿಲ್ಲ. ಒಂದು ಸರ್ಕಾರ ಅಂದರೆ ಬಹುದೊಡ್ಡ ಅರ್ಥಶಾಸ್ತ್ರಜ್ಞರೇ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ರೈತರ ಆತ್ಮಹತ್ಯೆಗಳನ್ನೇನು ತಡಿಲಿಕ್ಕಾಗಲಿಲ್ಲ ಇನ್ನೂ ತನಕ. ಒಬ್ಬ ಯೂನುಸ್ ಅಂತಕ್ಕಂಥ ಒಬ್ಬ ಅರ್ಥಶಾಸ್ತ್ರಜ್ಞ ಇಡೀ ಬಂಗಾಳದೇಶದ ಸ್ತ್ರೀಯರ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಬಹುದಾದರೆ ನಮ್ಮ ಪ್ರಧಾನಿಗಳು ಒಬ್ಬ ರೈತರ ಮರಣವನ್ನು ನಿಲ್ಲಿಸಲಿಕ್ಕಾಗಲಿಲ್ಲ. ನಾವು
ಸತೀಶ್ ಆ ರೀತಿಯಲ್ಲಿ ಸಾವಯವ ಕೃಷಿಯ ಬಗೆಗೆ, ಆಮೇಲೆ ಕೃಷಿಯ ಬಗೆಗೆ, ಕಬ್ಬು ಬೆಳೆಗಾರರ ಬಗೆಗೆ ಇದನ್ನೆಲ್ಲ ನೋಡಿ ನನಗೆ ಎಷ್ಟು ಆಶ್ಚರ್ಯವಾಯಿತು ಅಂತೇಳಿ ತಂದರೆ, ನಾನು ಬೆಳಗಿನಿಂದ ಹೇಳ್ತಾ ಇದ್ದೆ ನಮ್ಮ ಅಕ್ಕಿಯವರಿಗೆ, ಏನಿದು ಇದು, ಇದು ಎಂಥ ಮೆಟಲ್, ಇದು ಎಂಥ ಲೋಹ ಸತೀಶ್ರದ್ದು ಅಂತಂದರೆ, ಇಂಥವ್ರು ಸಿ ಎಂ ಆಗಬೇಕ್ರಿ, ಇಂಥವ್ರು ಮುಖ್ಯಮಂತ್ರಿಗಳಾಗಬೇಕು, ಇಂಥವ್ರಾದರೆ ಒಂದು ನಾಡಿನ, ಒಂದು ದೇಶದ ಬಾಗಿಲು, ಸೌಭಾಗ್ಯದ ಬಾಗಿಲು ತೆಗೆದಾಗ ಆಗ್ತದೆ. ಹೃತ್ಪೂರ್ವಕವಾಗಿ ನಾನು ಮನಸ್ಸು ತುಂಬಿ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ, ಮತ್ತು ಸತೀಶ್ ಜಾರಕಿಹೊಳಿ ಅವ್ರಿಗೆ ಎಲ್ಲ ರೀತಿಯ ಯಶಸ್ಸನ್ನು, ಎಲ್ಲ ರೀತಿಯ ಅವರು ಮುಟ್ಟಿದ್ದೆಲ್ಲ, ಅವರ ಪವಿತ್ರವಾದಂಥ ಆಸೆಗಳೆಲ್ಲ ಈಡೇರಲಿ, ಈಡೇರ್ತಾವೆ ಅಂತೇಳಿ ನಾನು ಆಶೆ ಮಾಡ್ತೇನೆ. ಮತ್ತು ಅವರು ಇನ್ನೂ ದೊಡ್ಡವರಾಗಿ ಇನ್ನೂ ಬಹು ಈ ಕಾರ್ಯಕ್ರಮಗಳನ್ನು ವ್ಯಾಪಿಸ್ಬೇಕು. ಅವರು ಆಮೇಲೆ ನಮ್ಮ ಮಾತು ಕೇಳೋದಿಲ್ಲ, ಅವರು ತಮ್ಮ ಪಾಡಿಗೆ ತಾವು ವ್ಯಾಪಿಸ್ತಾನೇ ಇದ್ದಾರೆ. ಯಾರ ಇದಿಲ್ಲದೆ ಅವರಿಗೆ ಒಂದು ವಿಜನ್ ಇದೆ, ನಾನು ಹೇಳಿದಿನಲ್ಲ, ನಾಳಿನ ಭಾರತದ ವಿಜನ್ ಇದೆ ಅವ್ರಿಗೆ, ನಾಳಿನ ಭಾರತದ ದರ್ಶನ ಇದೆ ಅವರಿಗೆ. ಆ ನಾಳಿನ ಭಾರತವನ್ನು ಕಂಡರಿಸುವುದಕ್ಕಾಗಿ ಮಕ್ಕಳನ್ನು ತಯಾರು ಮಾಡ್ತಕ್ಕಂಥ ರೀತಿಗೆ ನನಗೆ ಭಾಳ ಸಂತೋಷವಾಗಿದೆ. ಈ ಸಂದರ್ಭದಲ್ಲಿ ನನ್ನನ್ನು ಇಲ್ಲಿ ಕರೆದು ಇದನ್ನೆಲ್ಲ ತೋರಿಸಿದ್ದಕ್ಕೆ ನಾನು ಅವರಿಗೆ ಕೃತಜ್ಞತೆಗಳನ್ನು ಹೇಳಬೇಕಾಗಿದೆ ಮತ್ತು ಹೇಳ್ತೇನೆ. ಸತೀಶ್, ನಿಮಗೆ ಕೃತಜ್ಞನಾಗಿದ್ದೇನೆ. ನಿಮ್ಮ ನಾಳಿನ ಭಾರತದ ಈ ನೀವೇನು ಕಟ್ತಾ ಇದ್ದೀರಿ, ಹೊಸ ಭಾರತವನ್ನು ಕಟ್ತಾ ಇದ್ದೀರಿ, ನಿಮಗೆ ಯಶಸ್ಸು ಸಿಗಲಿ ಅಂತ ನಾನು ಹೃತ್ಪೂರ್ವಕವಾಗಿ ಹಾರೈಸಿ ಇನ್ನೊಂದು ಸಲ ನಿಮಗೆ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.